ಮಾಡಿಟ್ಬಿಟ್ಟು ಹೋಗಿದ್ದೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆ ಇವತ್ತು ಸ್ವಲ್ಪ ಸಾಂಬಾರು ಜೊತೆಲೆ ಮಾಡಿಟ್ಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲೇ ಹೇಳ್ದಾಗೆ ನಾನು ಸ್ನಾನಕ್ಕೆ ಮುಂಚೆ ಎಲ್ಲ ಕಟ್ ಮಾಡಿ ಹೋಗಿದ್ದೀನಿ ತರಕಾರಿ ಎಲ್ಲ. ಈ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾವು ಬೇಗ ಬಂದು ತಿಂಡಿ ಕೆಲಸವನ್ನು ಮುಗಿಸ್ಕೊಬೋದು, ಮಾರ್ನಿಂಗ್ ಬೇಗ ಕೆಲಸ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾನು ನೈಟಲ್ಲಿ ಕ್ಲೀನ್ ಮಾಡಿ ಮಲಗಿದ್ರೂ ಸಹ ನನಗೆ ಸ್ಟವ್ವು ಮತ್ತು ಸ್ಲ್ಯಾಬು ಇದನ್ನೆಲ್ಲ ಒರೆಸ್ಕೊಂಡೆ ಮತ್ತು ನಾನು ಅಡುಗೆಗೆ ರೆಡಿ ಮಾಡೋದು. ಸೊ ಈಗ ಫಸ್ಟು ಕಡಲೆಕಾಯಿ ಬೀಜ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು 150 ಗ್ರಾಮ್ ಆಗಷ್ಟು ಕಡಲೆ ಬೀಜವನ್ನು ನಾನೀಗ ಚೆನ್ನಾಗಿ ಹುರ್ಕೊಳ್ತೀನಿ. ಆದಷ್ಟು ಕಡಲೆ ಬೀಜನ ಬಳಸೋವಾಗ ಅದರ ಸಿಪ್ಪೆಯನ್ನು ತೆಗೀದಿರ ಬಳಸಿದ್ರೆ ಅದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಸಿಪ್ಪೆಯನ್ನು ತೆಗಿಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಒಂದು ಸಣ್ಣ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಬೇಗ ಕೆಡೋದಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ತಿಂಡಿ ಜೊತೆಗೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರು, ಹಾಗೆ ದೋಸೆ ಹಿಟ್ಟನ್ನು ಸಹ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಈಗ ನೋಡಿ, ಹೆಸರುಬೇಳೆ ಸಾಂಬಾರು ಹೀರೆಕಾಯಿ ಮತ್ತು ಹೆಸರುಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅಮ್ಮ ತುಂಬ ಮಾಡ್ತಾಯಿದ್ರು ಸಾಂಬಾರು, ಹಳ್ಳಿ ಕಡೆ ಮಾಡೋವಂತಹ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಸೊ ಅದರಿಂದ ಬೆಳಗ್ಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರೆ ಎಲ್ಲಾದರೂ ಹೊರಗಡೆ ಹೋದರೆ ಸುಸ್ತಾಗುತ್ತೆ. ಸೊ ಮನೇಲಿ ಸಾಂಬಾರು ರೆಡಿ ಮಾಡಿಟ್ಬಿಟ್ರೆ ಆರಾಮಾಗಿರ್ಬೋದು. ಮತ್ತು ನಾವು ಬಂದು ನೋಡಿ, ಬೇಳೆಯಲ್ಲಿ ಎಷ್ಟು ಧೂಳು ಗಲೀಜಿರುತ್ತೆ. ಯಾವುದೇ ಕಾರಣಕ್ಕೂ ಬೇಳೆಯನ್ನು ತೊಳೆದೆ ಹಾಕಬೇಡಿ. ನೋಡಿ, ಈಗ ಬೇಳೆ ತೊಳೆದಿರೋ ಅಂತಹ ಹೆಸರುಬೇಳೆ, ಹಾಗೆ ಹೀರೆಕಾಯಿ ಕುಕ್ಕರ್ಗೆ ಹಾಕ್ಕೊಂಡು 2 ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಖಾರಕ್ಕೆ ಒಂದು 10 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿಯನ್ನು ಈ ರೀತಿ ಕಲ್ಲಲ್ಲಿ ಜಜ್ಜಿ ಹಾಕ್ರಿ, ತುಂಬ ಟೇಸ್ಟ್ ಬರುತ್ತೆ ಈ ಸಾಂಬಾರಿಗೆ. ಸುಮಾರು ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಹಾಕ್ತಾರೆ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನಾನು ಕೈ ಅಳತೆಯಲ್ಲೇ ಜಾಸ್ತಿ ಹಾಕ್ಕೊಳ್ಳೋದು ಉಪ್ಪನ್ನು. ಸೊ ಈಗ ಒಂದು 2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದು ತರಕಾರಿ ಮತ್ತು ಬೇಳೆ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ, ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಷಲ್ ತೆಗೆಸ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಆ ಬೇಳೆ ಬೇಯುವಾಗ ಆ ಕುಕ್ಕರಿಂದ ಉಕ್ಕಿ ಬರೋದಿಲ್ಲ. ಸೊ ಈಗ 2 ವಿಷಲ್ ತೆಗೆಸೋಣ. ನೋಡಿ, ದೋಸೆ ಇಟ್ಟು ನೈಟಲ್ಲಿ ರುಬ್ಬಿಟ್ಟಿದೆ. ನಾನು 2 ಗ್ಲಾಸ್ ಹಾಕೋದು ದೋಸೆಗೆ, ಯಾಕಂದರೆ ನಮ್ಮನೆಯಲ್ಲಿ ದೋಸೆ ಒಂದೇ ಟೈಮ್ ತಿನ್ನೋದು ಅದರಿಂದ. ಸೊ ಈಗ ಇದು ಕಡಲೆ ಬೀಜ ಬಿಸಿನೂ ಸಹ ಕಮ್ಮಿ ಆಗಿದೆ. ಚಟ್ನಿಗೆ 1/4 ಖಾರದ ಪುಡಿ ಹಾಕ್ಕೊಳ್ಳಿ ಈ ಕಡಲೆಕಾಯಿ ಬೀಜ ಚಟ್ನಿಗೆ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ಖಾರದ ಪುಡಿ ಹಾಕಿಲ್ಲ ಅಂದರೂ ಒಣಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ನೋಡಿ, ಚಟ್ನಿ ಈ ರೀತಿ ರುಬ್ಬಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದು ಚಿಕ್ಕದಾಗಿ ಒಗ್ಗರಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿಯನ್ನು ಹಾಕ್ಬಿಟ್ಟು ಈಗ ಚಟ್ನಿನೂ ಸಹ ರೆಡಿಯಾಗಿದೆ. ಸಾಂಬಾರು ನೋಡಿ, 2 ವಿಷಲ್ ಹಾಕಿಸಿ ಅದನ್ನು ಸಹ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಈ ಪಾತ್ರೆಯಲ್ಲಿ ಹಾಗೆ ರೈಸ್ ಇಟ್ಕೊಬೋದು ಅಂತ ಹೇಳಿಬಿಟ್ಟು ಬೆಂದಿರೋಂತಹ ಬೇಳೆಯನ್ನು ಪಾತ್ರೆ ನಾನು ಶಿಫ್ಟ್ ಮಾಡಿಕೊಂಡೆ. ಸೊ ಇದಿಷ್ಟೇ ನೋಡಿ, ಒಂದು ಚಿಕ್ಕ ಟೀಸ್ಪೂನ್ ಆಗಷ್ಟು ಧನಿಯಾ ಪುಡಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ಇಷ್ಟೇ ರೆಡಿ. ಸಿಂಪಲ್ ಸಾಂಬಾರು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ರುಬ್ಬ ಅಂತ ಟೆನ್ಷನ್ ಇರಲ್ಲ, ಒಂದು 10 ನಿಮಿಷಕ್ಕೆ ಮಾಡ್ಕೋಬೋದು. ಸಾಂಬಾರು ಕುದಿಯೋದ್ರೊಳಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವಾಗಲೂ ಅಷ್ಟೇ, ತವದ ಮೇಲೆ ನಾವು ದೋಸೆ ಹಾಕ್ಕೊಳ್ಬೇಕಾದ್ರೆ ಫಸ್ಟು ಎಣ್ಣೆ ಹಾಕ್ಬಾರ್ದು. ತವನ್ ಚೆನ್ನಾಗಿ ಕಾಯಿಸ್ಕೊಂಡು ನೀರು ಹಾಕಿ ನೀರಿಂದ ಸ್ಪ್ರೆಡ್ ಮಾಡಿ ಸ್ವಲ್ಪ ಒರೆಸ್ಕೊಂಡು ಆಮೇಲೆ ದೋಸೆ ಹಾಕಿದ್ರಂತೂ ಸೇಮ್ ನಾವು ಈ ಹೋಟೆಲ್ಗಳಲ್ಲಿ ತಿಂತೀರಲ್ವ ಮಸಾಲೆ ದೋಸೆ, ಆ ರೀತಿ ಬರುತ್ತೆ. ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ. ಅಷ್ಟೇ ತವಕ್ಕೆ ಎಣ್ಣೆ ಹಾಕ್ಬಿಟ್ರೆ ಒಂಥರ ರಿಂಕಲ್ಸ್ ಬಂದುಬಿಡುತ್ತೆ ದೋಸೆ, ಮಧ್ಯೆ ವೈಟ್ ಆಗಿರುತ್ತೆ. ಈ ಟೈಮಲ್ಲಿ ಬೇಕಾದರೆ ನೀವು ಎಣ್ಣೆ ಏನು ಬೇಕೋ ಹಾಕ್ಕೋಬೋದು. ತುಪ್ಪ ನಾನು ಯಾವುದು ಹಾಕದೆ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈಗ
ನಮ್ಮನೆಯವ್ರಿಗೆ ನನಗೆ ಮಾತ್ರ ತಿಂಡಿ, ಮನೆಯವ್ರು ನಮ್ಮ ಮಗಳು ಇನ್ನೂ ಮಲಗಿದ್ದಾಳೆ. ಸೊ ಯಾವಾಗಲೂ ಅಷ್ಟೇ ದೋಸೆ ಚಪಾತಿ ಮಾಡಿದಾಗ ನಾನು ಯಾರು ಯಾವಾಗ ತಿಂತಾರೋ ಆವಾಗಲೇ ಹಾಕ್ಕೊಡೋದು. ಫಸ್ಟೇ ಹಾಕ್ಬಿಟ್ಟು ಅದು ಬಿಸಿ ಕಮ್ಮಿ ಆದರೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗೆ ಬಿಸಿ ಬಿಸಿ ದೋಸೆ ಆಗಲಿ ಚಪಾತಿ ಆಗಲಿ, ಅದರಿಂದ ನಮ್ಮನೆಯವರು ನಾನು ಜೊತೆಲೇ ತಿನ್ಬಿಡ್ತೀವಿ. ಮಗಳು ಮಾತ್ರ ಅವಳು ನೈಟು ಮಲಗೋದು ಲೇಟ್ ಆಗುತ್ತೆ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೆಳಗ್ಗೆ ಹೇಳೋದು. ಅದರಿಂದ ಅವಳಿಗೆ ಮಾತ್ರ ಸಪ್ರೇಟಾಗಿ ಹಾಕ್ಕೊಡ್ತೀನಿ. ಅವಳು ತಿನ್ನಬೇಕಂದಾಗ ಮುಖ ತೊಳೆಯೋ ಅಷ್ಟರಲ್ಲಿ ನಾನು ದೋಸೆಗೆ ರೆಡಿ ಮಾಡ್ತೀನಿ. ಸೊ ಈಗ ನೋಡಿ, ದೋಸೆ ಹಾಗೆ ಚಟ್ನಿ ಎರಡೂ ರೆಡಿ. ತಿಂಡಿ ತಿಂದಿದ್ದ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಆಫ್ ಮಾಡಿದ್ದೆ ಸ್ಟೌವು. ಸೊ ಈಗ ತಿಂಡಿ ತಿಂದಿದ್ದಾಯಿತು, ಸಾರಿಗೆ ಒಂದು ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ನೋಡಿ, ಒಂದು ಟೀಸ್ಪೂನ್ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟೇ ಇದು ಒಗ್ಗರಣೆ. ಸಾಂಬಾರು ಸಿಂಪಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ನಮ್ಮ ಮಗಳಿಗಂತೂ ತುಂಬ ಇಷ್ಟ ಈ ಸಾಂಬಾರು. ಸೊ ಸಾಂಬಾರು ಒಗ್ಗರಣೆ ಮುಗೀತು, ಮಗಳು ಫ್ರೆಶ್ ಅಪ್ ಆಗಿ ಬಂದಳು, ಅವಳಿಗೂ ಸಹ ಟಿಫನ್ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಟಿಫನ್ ರೆಡಿ ಮಾಡಿದೆ. ಹಾಗೇ ನೋಡಿ, ಅವಳಿಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ದೋಸೆಗೆ ಸಾಂಬಾರು ಹಾಕ್ಸ್ಕೊಂಡು ತಿಂದಳು, ತುಂಬ ಚೆನ್ನಾಗಿತ್ತು. ಸೊ ಹಾಗೇ ಮಧ್ಯಾಹ್ನ ಮನೆಯವ್ರಿಗೆ ಬಿಸಿ ಬಿಸಿ ಅನ್ನ ಹಾಗೇ ಸಾಂಬಾರು ಮಾಡಿ ಅವ್ರಿಗೆ ಹಾಕ್ಕೊಟ್ಟಿದ್ದಾಯಿತು. ಎಲ್ಲ ಹೊರಗಡೆ ಹೋಗಿದ್ರು, ಸ್ವಲ್ಪ ಸೊಪ್ಪು ಮತ್ತು ಹಣ್ಣುಗಳೆಲ್ಲ ತಂದಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡದಂಗಾಗಿದೆ, ಆದರೂ ತುಂಬ ಫ್ರೆಶ್ ಆಗಿತ್ತು. ನಾಟಿ ಕೊತ್ತಂಬರಿ ಸೊಪ್ಪು ಕಟ್ 20 ರೂಪಾಯಿ ಅಂತ ಹೇಳಿ ತಂದಿದ್ದಾರೆ. ಯಾವುದೇ ಎಷ್ಟೇ ಸೊಪ್ಪು ಐಟಮ್ಗಳು ತೊಗೊಂಬಂದಿದ್ದ ತಕ್ಷಣವೇ ನಾವು ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಅದು ಬಾಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ತೊಗೊಂಬಂದು ಸಂಜೆ ಬಿಡಿಸೋಣ ಅನ್ನೋ ಅಷ್ಟೊತ್ತಿಗೆ ಅದು ಅರ್ಧ ಉಣಗ್ಬಿಟ್ಟಿರುತ್ತೆ. ಸೊ ಅದರಿಂದ ಯಾವುದೇ ಕೆಲಸ ಕಮ್ಮಿ ಆದ್ರೂ ಸೊಪ್ಪು ತಂದಿದ್ದ ತಕ್ಷಣ ಈ ಕೆಲಸ ಮಾಡಿ ಇಟ್ಕೊಬಿಡಿ ನೀವು. ನೋಡಿ, ಈ ರೀತಿ ಅದು ಸೊಪ್ಪು ಬುಡ ಏನಿದೆ ಕತ್ರಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೊದಲೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ಆ ಮಧ್ಯೆ ಇರೋಂತಹ ಗಲೀಜನ್ನು ತೆಗೆದುಬಿಟ್ರೆ ನಮ್ಗೆ ಸುಮಾರು ಕೊತ್ತಂಬರಿ ಸೊಪ್ಪು ನಾನು 1 ತಿಂಗಳಾದರೂ ಬಳಸ್ತೀನಿ. ಒಂದೊಂದು ಸಾರಿ ರೇಟ್ ಜಾಸ್ತಿ ಇದ್ದಾಗಂತೂ 1 ತಿಂಗಳೇ ಬಳಸ್ತೀನಿ ನಾನು. ನೋಡಿ, ಈ ರೀತಿ ನೀಟಾಗಿ ಕ್ಲೀನನ್ನು ಮಾಡಿಕೊಂಡು ಅದು ಏನು ಹಾಕ್ತಿರಲ್ವ ಸೊಪ್ಪು ಕಂಟೈನರು, ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕ್ಬಿಟ್ಟು ನೋಡಿ, ಈ ರೀತಿ ಸೊಪ್ಪನ್ನು ನಾವು ಕ್ಲೀನಾಗಿ ತುಂಬಿಸಿ ಇಡಬೇಕು. ಯಾವಾಗಲೂ ಅಷ್ಟೇ, ನಾವು ಡೈಲಿ ನಾವು ಈ ರೀತಿ ತುಂಬಿಸಿ ಇಡ್ತೀವಿ ಅಂದರೆ ಡೈಲಿ ಬಾಕ್ಸು ಅದು ಮೂಡಿ ಏನಿರುತ್ತೆ ಅದು ತೆಗಿಬಾರ್ದು, ಗಾಳಿ ಹೋಗೋ ಥರ ಬಿಡಬಾರ್ದು. ಸೊ ಈಗ ಈ ರೀತಿ ಇಟ್ಬಿಟ್ಟು ವಾರಕ್ಕೆ ಒಂದು ಸಾರಿ ನೋಡಿ, ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟ್ ಕವರಲ್ಲಿ ಇಟ್ಕೊಂಬಿಟ್ರೆ ನಮಗೆ 1 ತಿಂಗಳಾದರೂ ಸೊಪ್ಪು ಹಾಗೆ ಫ್ರೆಶ್ ಆಗಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪು ತೊಗೊಂಬಂದಿದ್ರು, ಮೆಂತ್ಯ ಸೊಪ್ಪು 20 ರೂಪಾಯಿ ಕಟ್ ಅಂತ ಹೇಳಿ ಹೆಸರು ಕಾಳು ನೆನೆಸಿದ್ದೀನಿ. ಬೆಳಗ್ಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು. ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಓಕೆ, ನೀವು ಆದಷ್ಟು ನನ್ನ ವೀಡಿಯೋಸ್ ನೋಡಿ, ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆದಷ್ಟು ಬೆಲ್ಲೈಕನ್ನು ನೀವು ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ, ಈ ರೀತಿ ಪೇಪರಲ್ಲಿ ಸುತ್ತಿ ಇಟ್ಬಿಟ್ರೆ ಚೆನ್ನಾಗಿ ನಮಗೆ ಹಾಗೆ ಫ್ರೆಶ್ ಆಗಿರುತ್ತೆ, ಬೆಳಗ್ಗೆನೇ ತೊಳೆದು ಹಾಗೆ ಮಾಡ್ಕೊಳ್ಬೋದು. ಈಗ ನೋಡಿ, ಹಣ್ಣನ್ನು ತಂದಿದ್ದರು, ಆರೆಂಜು 70 ರೂಪಾಯಿ ಹೇಳಿದ್ರಂತೆ ಕೆಜಿ. ಸೊ 100 ರೂಪಾಯಿಗೆ 1.5 ಕೆಜಿ ಅಂತ ತಂದಿದ್ದರು, ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಹಾಗೆ ವಾಟರ್ ಮೆಲನ್ ಒಂದು ತೊಗೊಂಬಂದಿದ್ದರು. ಸೊ ನಾವು ಹೂ ತಂದಿದ ತಕ್ಷಣವೇ ಕವರಿಂದ ನೋಡಿ ಒಂದು ನ್ಯೂಸ್ ಪೇಪರ್ ಮೇಲಾದ್ರೂ ಆಗಲಿ ಈ ರೀತಿ ಬುಟ್ಟಿಯಲ್ಲಿ ಹಾಕಿ ಬಿಟ್ಬಿಡಬೇಕು. ಆ ಹೂದಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ನಾವು ಹಾಗೆ ತೊಗೊಂಬಂದಿದ ತಕ್ಷಣವೇ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸೊ ಅದು ಹೂವು ಎಲ್ಲ ಒಂಥರ ಕಪ್ಪು ಕಪ್ಪು ಬಂದ್ಬಿಡುತ್ತೆ, ಜಾಸ್ತಿ ದಿನ ಬರೋದಿಲ್ಲ. ನೋಡಿ, 1 ವಾರ ಆದರೂ ಹೀಗೆ ಫ್ರೆಶ್ ಆಗಿರುತ್ತೆ. ಇದನ್ನು ಈ ರೀತಿ ಮಾಡಿಬಿಟ್ಟು ಈ ಹೂ ಹಾಕುವಂತಹ ಬಾಕ್ಸೂ ಅಷ್ಟೇ, ಈಗ ನೋಡಿ ಇವಾಗ ಹಾಕಿದ್ದು ಮತ್ತೆ ಹೂ ತಂದಾಗ ನಾವು ತೊಳೆದು ಅದು ಸ್ವಲ್ಪ ತೇವ ಆರಿಸಿ ಇಟ್ಟರೇ ಹೂವು ಚೆನ್ನಾಗಿರೋದು. ಸೊ ಅದರಲ್ಲೇ ಹಾಕಿ ಇಟ್ಬಿಟ್ರು ಸ್ಮೆಲ್ಲು ಅಷ್ಟೊಂದು ಚೆನ್ನಾಗಿರಲ್ಲ, ಹೂದು ಅಷ್ಟೇ ಜಾಸ್ತಿ ಬಾಡ್ಕೊಂಬಿಡುತ್ತೆ ಬೇಗ. ಸೊ ಅದರಿಂದ ನೀವು ಇದು ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಸುಮಾರು 1-10 ದಿವಸ ಆದರೂ ನನಗೆ ಬರುತ್ತೆ. 1.5 ಕೆಜಿ 10 ರೂಪಾಯಿ ಅಂತೆ ಹೂವು, ನನಗೆ ತುಂಬ ಇಷ್ಟ ಆಯಿತು, ಫ್ರೆಶ್ ಆಗಿತ್ತು ಮಧ್ಯಾಹ್ನ, ಹಾಗೆ ಊಟನೂ ರೆಡಿ ಆಯಿತು ಫ್ರೆಂಡ್ಸು. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.